ನೋಡಿ ಫ್ರೆಂಡ್ಸ್, ನಮ್ಮ ರಾಘಣ್ಣ ಮನೆಯಲ್ಲಿ ದನ ಕರುವಾಗಿದೆ ಆಯ್ತಾ. ರಾಘಣ್ಣ ಮನೆಗೆ ಹೊಸ ಮೆಂಬರ್ ಮತ್ತೆ ಜಾಯ್ನ್ ಆಗಿದ್ದಾರೆ. ಅಡಿಕೆನಲ್ಲ ಅಲ್ಲಿ ಹಂಚಿನ ಮೇಲೆ ಹಾಕ್ಬೇಕು, ಹಂಗಾಗಿ ದಾದ ಈ ತರ ಸರ್ಕಸ್ ಮಾಡಿ ಅಲ್ಲಿ ಮೇಲೆ ರೀಪ್ ಅನ್ನ ಕಟ್ತಾ ಇದ್ರು. ಅಲ್ಲಿ ಮೇಲೆ ಅಡಿಕೆ ಫ್ರೆಂಡ್ಸ್, ದಾದಲ್ಲಿ ಹಂಚಿನ ಮೇಲೆ ಹೋಗಿದ್ದಾಯ್ತು, ಮತ್ತೆ ಹಗ್ಗ ಇಟ್ಕೊಂಡಾರೆ ನೋಡಿ. ಇಲ್ಲಿ ಅಡಿಕೆ ಒಣಸೋದಿಕ್ಕಂದ್ರೆ ಇಲ್ಲಿ ಹೈಟ್ ಇದೆಯಲ್ಲ, ಹಂಗಾಗಿ ನೋಡಿ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಎಂಥ ಸ್ಪೆಷಲ್ ಸಾರು ಹೇಳಿ. ಇದನ್ನು ನೋಡ್ತಾ ಇದ್ರೆ ಎಂಥ ತರಕಾರಿ ಅಂತ ಅನಿಸ್ತಾ ಇರ್ಬೋದು ನಿಮಗೆ. ನೋಡಿ ಇಲ್ಲಿದೆ ಬೆಳಕ್ಕೆ, ಅವತ್ತದ್ದು ರೆಕ್ಕೆ ಮಾತ್ರ ಹಂಗೆ ಇದೆ ಇನ್ನುವರೆಗೂ. ಹಾಗೆ ಇದು ನೋಡಿ ಸಣ್ಣ ಹಾವಿನ ಪರೆ, ಇದು ಯಾವ. ಹಾಯ್ ಫ್ರೆಂಡ್ಸ್, ಶುಭೋದಯ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅನ್ಕೊತೀರಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ, ಲೆಟ್ಸ್ ಗೋ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಒಂಥರ ರಿಲ್ಯಾಕ್ಸ್ ಮಾಡಲ್ಲಿದ್ದೀವಿ. ಯಾಕೆಂತಂದರೆ ನಿನ್ನೆ ಅಡುಗೆ ಕೊಯ್ಲು ಮುಗಿದಿದೆಯಲ್ಲ, ಹಾಗಾಗಿ ಇವತ್ತು ಫ್ರೀ ಆಗಿದ್ದೀವಿ. ಇವತ್ತು ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದೀವಿ. ಹಾಗೆ ದಾದ ಮಾತ್ರ ಕೆಲಸ ಮಾಡ್ತಾ ಇದ್ದರೆ ನಾವು ಸ್ವಲ್ಪ ಎಲ್ಲ ದಾದನವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ನಿನ್ನೆ ಅಡುಗೆ ಕೊಯ್ಲು ಮುಗೀತಲ್ಲ, ಹಾಗಾಗಿ ಇವತ್ತೆಲ್ಲ ರೆಸ್ಟ್ ನಮ್ಮದು. ಮತ್ತು ಅಡುಗೆ ಒಣಸೋಂಥ ಕೆಲಸವನ್ನೆಲ್ಲ ನಿನ್ನೆ ಸಂಜೆ ಒಂದು 7 ಗಂಟೆವರೆಗೂ ಮಾಡಿಬಿಟ್ಟಿದ್ವಿ. ಇವತ್ತು ಬೆಳಿಗ್ಗೆ ಬಿಸಿಲು ಬಂದುಬಿಡುತ್ತೆ ನೋಡಿ, ಹಾಗಾಗಿ ಅಡುಗೆ ಒಣಸೋದಕ್ಕೆಲ್ಲ ಬಿಸಿಲಲ್ಲಿ ಕಷ್ಟ ಆಗ್ತದೆ ಅಂತೇಳಿ ಸಾಯಂಕಾಲ ಸಂಜೆ ಒಂದು 7 ಗಂಟೆವರೆಗೂ ಕೆಲಸಗಳನ್ನೆಲ್ಲ ಮಾಡ್ಕೊಬಿಟ್ವಿ. ಹಾಗೆ ಈಗ ಬಿದ್ದಿರುವಂಥ ಅಡುಗೆಗಳನ್ನೆಲ್ಲ ದಾದ ಆರಿಸ್ತಾ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ವಿಧಾನ ಎಲ್ಲ ಮಾಡಬೇಕು ನೋಡಿ, ಹಾಗಾಗಿ ಅದು ದಾದನವ್ರಿಗೆ ಮಾತ್ರ ಗೊತ್ತೇ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ರೀತಿ ಮಾಡುವಂಥದ್ದಲ್ಲ ನಾವು ದಾದ ಏನಾದರೂ ಈ ಥರದ ಹಿಕ್ಕು ಆ ಥರದ್ದು ಮಾಡು ಅಂತಂದ್ರಷ್ಟೇ ನಾವು ಮಾಡೋದಷ್ಟೇ. ಹಾಗೆ ಬನ್ನಿ, ದಾದನವರೆಲ್ಲ ಅಡುಗೆ ಎಲ್ಲ ಹೇಗೆ ನಿನ್ನೆ ಮಾಡಿರುವಂಥ, ನಿನ್ನೆ ಸಂಜೆ ಕೂಡ ಬ್ಲಾಗನ್ನು ಮಾಡಿದ್ದೀನಿ, ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ನಾವು ನಿನ್ನೆ ಅಡುಗೆ ಒಣಸಿರುವಂಥದ್ದನ್ನು ನೋಡಿದ್ರೆ ನೀವು ನಿಮ್ಮದು ಭಯಂಕರ ಕೆಲಸ ಅಂತೇಳಿನೇ ಹೇಳ್ತೀರೇನಾ ಗೊತ್ತಿಲ್ಲ. ನೋಡಿ ಆಯ್ತಾ ಗೈಸ್, ನಿನ್ನೆ ನಾವು ಯಾವ ರೀತಿ ಅಡುಗೆನೆಲ್ಲ ಒಣಸಿದ್ವಿ, ಮತ್ತು ಇವಾಗಲೂ ಕೂಡ ಕೆಲಸ ನಡೀತಾನೆ ಇದೆ ಅಡುಗೆ ಒಣಸೋದೆಲ್ಲನೂ. ಹಾಗೆ ಬನ್ನಿ ನೋಡೋಣ ಬೇಗ ಬೇಗ. ಇವತ್ತಿನ ನಾನು ಜಾಸ್ತಿಯಾಗಿ ವ್ಲಾಗನ್ನು ಮಾಡ್ತಾ ಇಲ್ಲ, ಹಾಗೆ ನಿನ್ನೆ ಮೊನ್ನೆ ತೆಗೆದಿರುವಂಥ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿಂದು ಕೂಡ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಯಾಕೆಂತಿದ್ರೆ ಅದೆಲ್ಲನೂ ರಿಕವರ್ ಆದಮೇಲೆ ನನಗೆ ನೆಕ್ಸ್ಟು ಕಂಟಿನ್ಯೂ ಆಗಿ ಡೇ ಬೈ ಡೇ ವ್ಲಾಗನ್ನು ಮಾಡ್ತಾ ಹೋಗೋದಕ್ಕಾಗ್ತದೆ. ಇಲ್ಲಾಂತಂದರೆ ಆ ಕೆಲವೊಂದಿಷ್ಟು ವೀಡಿಯೋ ಕ್ಲಿಪ್ ಎಲ್ಲ ಮಿಸ್ಸಿಂಗ್ ಆಗಿಬಿಟ್ರೆ ಒಂಥರ ಕನ್ಫ್ಯೂಸನ್ನು ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಹಾಗಾಗಿ ಅದೆಲ್ಲನೂ ಇವತ್ತಿನ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿ ನಾಳೆಯಿಂದ ಕಂಟಿನ್ಯೂ ಆಗಿ ದಿನದೆಲ್ಲ ಕ್ಲಿಪ್ಪಿಂಗ್ಸನ್ನು ಕೂಡ ರಿಕವರ್ ಮಾಡೋದಕ್ಕಾಗ್ತದೆ. ಹಾಗಾಗಿ ಗೈಸ್, ನಿನ್ನೆ ಮೊನ್ನೆ ಇರುವಂಥ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಕೂಡ ಇವತ್ತು ಆ್ಯಡ್ ಮಾಡ್ತೀನಿ. ಹಾಗೆ ಬನ್ನಿ ನೋಡುವಾಯ್ತು ಅಡುಗೆ ಒಣಸುವಂಥ ವಿಧಾನಗಳನ್ನು, ಹಾಗೆ ನಿನ್ನೆ ಮೊನ್ನೆ ಇರುವಂಥ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸಿನ ವೀಡಿಯೋಗಳನ್ನೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಕಂಟಿನ್ಯೂ ಮಾಡೋಣ, ಬನ್ನಿ ಗೈಸ್. ಹಾಗೆ ಎಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆಗೆ ಕೊಟ್ಟಿಗೆಯ ಮೇಲೆ ಹಂಚಿನ ಮೇಲೆ ಅಡುಗೆನ ಒಣಗಿಸಿದ್ದು. ಬಿಸಿಲಲ್ಲಂತೂ ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ, ಬನ್ನಿ ಬೇರೆ ಕಡೆಯಿಂದ ಶೂಟ್ ಮಾಡ್ತೀನಿ. ನೋಡಿ ನಮ್ಮದು ಕೊಟ್ಟಿಗೆ ಎಲ್ಲ, ಕೊಟ್ಟಿಗೆ ಮಾಡಿದ ಮೇಲೆಲ್ಲ ಹಂಚಿನ ಮೇಲೆ ಅಡುಗೆನ ಒಣಸಿದ್ದು. ಇಂಥ ಸಾಹಸ ಕೆಲಸ ಅಲ್ವಾ ಗೈಸ್. ನೋಡಿ ನಿನ್ನೆ ಎಷ್ಟು ಕಷ್ಟಪಟ್ಟು ಅಲ್ಲಿ ಮೇಲ್ಗಡೆ ಒಣಸಿದ್ವಿ, 4 ಜನರು ಸೇರಿಕೊಂಡು, ಅಮ್ಮ, ದಾದ, ನಾನು ಮತ್ತು ಅಣ್ಣ. ಹಾಗೆ ನೋಡಿ ಅಲ್ಲಿ ಎಷ್ಟು ಮೇಲೆ ಒಣಸಿದ್ದು. ಅಲ್ಲಿ ಒಣಸಿದ್ರೆ ಒಳ್ಳೆ ರೀತಿಯಾದ ಚಾಲ ಅಡುಗೆ ಆಗ್ತದೆ, ಹಾಗಾಗಿ ನಾವು ಅಲ್ಲಿ ಯಾವಾಗಲೂ ಒಣಸೋದು. ಹಾಗೆ ನೋಡಿ ಇದೆಲ್ಲನೂ ಆರಿಸ್ಕೊಂಡು ಬಂದಿರುವಂಥ ತೆರೆ ಅಡುಗೆಗಳು, ಇದರಲ್ಲೆಲ್ಲ ದಾದ ಹಿಕ್ಕತಾ ಇದ್ದಾರೆ. ನೋಡೋಣ ಯಾವ್ಯಾವ ರೀತಿಯಾದಂಥದ್ದು ಅಡುಗೆಯನ್ನೆಲ್ಲ ಆರಿಸಿದ್ದಾರೆ ಅಂದರೆ ನೋಡಿ ಈ ಥರದ ಅಡುಗೆಯನ್ನು ಸಪ್ರೇಟ್ ಮಾಡಿದ್ದಾರೆ. ಆಮೇಲೆ ಇದು ಕೆಂಪಡಿಕೆ ಹಸಿ ಅಡುಗೆಯನ್ನು ಸಪ್ರೇಟ್ ಮಾಡಿದ್ದಾರೆ. ಅಲ್ಲಿ ನೋಡಿ ಒಂದು ಕೊನೆ ರಾಶಿ ಐತೆ, ಅದು ದೊಡ್ಡ ಅಡುಗೆ, ನೀರು ಅಡುಗೆ ಮಾಡೋದಕ್ಕೆ ಹೆಕ್ಕಿರೋದು. ಮತ್ತು ಇಲ್ಲೂ ನೋಡಿ ಈ ಥರದೆಲ್ಲ ಅಡುಗೆಯನ್ನೆಲ್ಲ ಹೆಕ್ಕತಾ ಇದ್ದಾರೆ. ನೋಡಿ ದಾದಂದು ಬೆಳಗ್ಗೆಯಿಂದ ಇದೇ ಕೆಲಸ, ಅಡುಗೆಯನ್ನೆಲ್ಲ ಬೇರೆ ಬೇರೆ ಮಾಡೋದು. ಹಾಗೆ ನೋಡಿ ಇದರಲ್ಲಿ ಮತ್ತು ಕೆಲವೊಂದು ಕಾಯಿ ಅಡಿಕೆಲ್ಲ ಬೀಳ್ತದೆ ದೋಟಿಯಲ್ಲಿ ಕೊಯ್ಯುವಾಗಲ್ಲ, ಇದನ್ನೆಲ್ಲ ಹಿಕ್ಕಬೇಕು. ಚಾಲಿ ಅಡಿಕೆ ಸರಿ ಬರಬೇಕು ಅಂದರೆ ಈ ಥರ ಎಲ್ಲ ಕಷ್ಟಪಡಬೇಕು ನೋಡಿ. ನೋಡಿ ಫ್ರೆಂಡ್ಸ್, ನಾವೀಗ ಅಡುಗೆನೆಲ್ಲ ಅಲ್ಲಿ ಹಂಚಿನ ಮೇಲೆ ಹಾಕಬೇಕು, ಹಾಗಾಗಿ ದಾದ ಈ ಥರ ಸರ್ಕಸ್ ಮಾಡಿ ಅಲ್ಲಿ ಮೇಲೆ ರೀಪನ್ನು ಕಟ್ತಾ ಇದ್ದಾರೆ. ಅಲ್ಲಿ ಮೇಲೆ ಅಡುಗೆ ಹಾಕಿದ್ರೆ ಕೆಳಗೆ ಜಗ್ ಬರೋಕ್ಕಿಲ್ಲ ನೋಡಿ, ಹಾಗಾಗಿ ಅಲ್ಲಿ ಈ ಥರ ಸರ್ಕಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನೋಡಿ. ಅದು ಒಂದು
ಜಾಯಿಂಟ್ ಬರ್ಬೇಕಾಯ್ತು ಇಲ್ಲ ಹಾಸಿ ಓಕೆ ಫ್ರೆಂಡ್ಸ್, ಇವತ್ತು ನಮ್ಮದು ಅಡುಗೆ ಕೊಯ್ಲೆಲ್ಲನೂ ಆಯಿತು ನೋಡಿ. ಅಡುಗೆ ಆರಿಸ್ಕೊಂಡು ಬಂದಿರೋದೆಲ್ಲ ಇಲ್ಲಿ ಥರ್ಡ್ ಪೇಲ್ ಮೇಲೆ ಹಾಕಿದ್ದೀವಿ, ಹಾಗೆ ಕೊನೆಗಳನ್ನೆಲ್ಲ ಇಲ್ಲಿ ಹಾಕಿದ್ದೀವಿ ನೋಡಿ. ಮತ್ತು ಅಲ್ಲಿ ಮೇಲ್ಗಡೆಗೆ ಸ್ವಲ್ಪ ಹಾಕಿದ್ದೀವಿ. ಹಾಗೆ ಈಗ ನಾವು ಈ ಅಡುಗೆ ಕೊನೆಗಳನ್ನೆಲ್ಲ ಒಣಗಿಸೋ ಕೆಲಸ ಮಾಡ್ತಿದ್ವಿ. ಇಲ್ಲಿ ನಮ್ಮ ಕೊಟ್ಟಿಗೆ ಮೆತ್ತಿನ ಮೇಲೆ ಹಂಚಿದೆಯಲ್ಲ, ಅದ್ರ ಮೇಲೆ ಹಾಕುವಂಥದ್ದು ನಮಗೆ ಅಡುಗೆ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ವರ್ಷನೂ ಅಷ್ಟೇ ಎರಡನೇ ಕೊಯ್ಲಿನ ಅಡಿಕೆ ಸ್ವಲ್ಪ ಜಾಸ್ತಿ ಸಿಗ್ತದೆ ನೋಡಿ, ಅದನ್ನೆಲ್ಲ ಅಲ್ಲಿ ಹಂಚಿನ ಮೇಲೆ ಹಾಕಿದ್ವಿ. ಹಾಗೆ ಇಲ್ಲಿ ತೆರೆದಿರುವಂಥ ಅಡಿಕೆನೆಲ್ಲ ಇನ್ನೊಂದು ಕಡೆ ಹಂಚನ್ ಮಾಡಿದ್ದೆ ಅಲ್ಲಿ ಹಾಕೋದು. ಈಗ ಅಲ್ಲಿ ಹಾಕೋದು ತುಂಬ ಡೇಂಜರ, ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಹಗ್ಗ ಎಲ್ಲ ಕಟ್ಕೊಂಡು ಹತ್ತಬೇಕು. ಹಾಗೆ ಅದರದೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಅದಾದ್ಮೇಲೆಲ್ಲ. ಅಡಿಕೆ ಕೊಯ್ಲು ಮುಗಿದು ಈಗ ಒಂದೆರಡು ದಿನ ಈ ಅಡಿಕೆನೆಲ್ಲ ಬಿಸಿಲಲ್ಲಿ ಒಣಗಿಸ್ಕೊಬಿಟ್ರೆ ಮತ್ತೇನು ಅಷ್ಟೊಂದು ಕೆಲಸಗಳಿರೋದಿಲ್ಲ. ಹಾಗೆ ಬನ್ನಿ ಈಗ ನಾವು ಅಡಿಕೆನೆಲ್ಲ ಒಣಗಿಸೋದನ್ನ ಸ್ವಲ್ಪ ನೋಡ್ಬಾ. ಇದೆಲ್ಲ ಒಟ್ಟರಾಶಿ ತಂದಿರುವಂಥ ತೋಟದಿಂದ ಅಡಿಕೆನ, ಇದರಲ್ಲಿ ದೊಡ್ಡ ಅಡಿಕೆ ಮತ್ತು ಸಣ್ಣ ಅಡಿಕೆಯಿಂದ ನಾವು ಬೇರೆ ಬೇರೆ ಒಣಗಿಸ್ತೀವಿ. ದೊಡ್ಡ ಅಡಿಕೆಯನ್ನು ನೀರು ಅಡಿಕೆಯನ್ನು ಮಾಡ್ತೀವಿ, ನೀರಲ್ಲಿ ಹಾಕಿ ಕೊಳಿಸ್ತೀವಿ ನೋಡಿ. ಆ ಥರ ಮಡದಿಕಲ್ಲ ಸೈಡಲ್ಲಿ ಹಾಕಿದ್ದೀವಿ. ಇದೆಲ್ಲನೂ ಇಲ್ಲಿ ಮೇಲೆ ಹಂಚಿನ ಮೇಲೆ ಬಿಸಿಲಲ್ಲಿ ಒಣಗಿಸೋದಕ್ಕೆ ಹಾಕಿರೋದು. ಹಾಗೆ ಇದೆಲ್ಲನೂ ತೇರಿ ಅಡಿಕೆಗಳು ನೋಡಿ ಇಷ್ಟಿದ್ದಾವೆ. ಹಾಗೆ ಇನ್ನು ಚೀಲಲ್ಲೆಲ್ಲ ಇದ್ದಾವೆ ನೋಡಿ. ಹೀಗೆ ಇವಾಗ ಸಂಜೆ ಟೈಮಲ್ಲಿ ಈ ಅಡಿಕೆ ಒಣಸೋ ಕೆಲಸ ಒಂದು ಮಾಡ್ಕೋಬೇಕು ಹೇಳಿ. ಎಲ್ಲರೆಲ್ಲ ದಾದ್ನವರಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀರಿ ನೋಡಿ, ಹಂಚನ್ನೆಲ್ಲ ತೆಗೆದು ಮೇಲೆ ಹತ್ತೋದಕ್ಕೆ. ಫ್ರೆಂಡ್ಸ್, ದಾದಲ್ಲಿ ಹಂಚನ ಮೇಲೆ ಹೋಗಿದ್ದಾಯಿತು, ಮತ್ತು ಹಗ್ಗ ಇಟ್ಕೊಂಡಾರೆ ನೋಡಿ ಇಲ್ಲಿ ಅಡಿಕೆ ಒಣಸೋದಿಕ್ಕೆ. ಅಂದರೆ ಇಲ್ಲಿ ಹೈಟ್ ಇದೆಯಲ್ಲ, ಹಂಗಾಗಿ ನೋಡಿ ಈಗ ಅಡಿಕೆಯನ್ನೆಲ್ಲ ಮೇಲೆ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಿಂದ ನಾವು ಅಡಿಕೆ ಕೊನೆಯನ್ನು ಕೊಡಬೇಕು. ಈಗ ಇಲ್ಲಿ ಸ್ವಲ್ಪ ಹಾಕಿಟ್ಟಿದ್ವಿ, ಅಲ್ಲಿಂದ ಹಾಗೆ ಕೊಡೋದು.
ನಮ್ಮನೆ ಕೊಟ್ಟಿಗೆ ಮೇಲಿನ ಹಂಚಿನ ಮಾಡು ಒಂದೇ ಸಮನೆ ಇಳಿಜರಿ ಇರೋದ್ರಿಂದ ದಾದ ಹಗ್ಗದ ಸಹಾಯದಿಂದ ಅಡಿಕೆನೆಲ್ಲ ಒಣಸ್ತಾ ಇದ್ರು. ಹಾಗೆ ನಾನು ಇಲ್ಲಿ ಒಂದು ಅಂದರೆ ಹಂಚನ್ನು ತೆಗೆದು ಜಾಗ ಮಾಡ್ಕೊಂಡಿದ್ವಿ ಕೊನೆಯನ್ನು ಕೊಡೋದಕ್ಕೆ. ಇಲ್ಲೇ ನಾನು ನಿಂತ್ಕೊಂಡು ಹಾಗೆ ಅಣ್ಣನು ಕೆಲವೊಂದು ಸರಿ ಒಬ್ರಿಗೆ ಸ್ವಲ್ಪ ಸ್ವಲ್ಪ ಹೊತ್ತು ಒಂದು 50 ಕೊನೆ ಹೀಗೆ ಆದಮೇಲೆ ಜಾಗ ಕೂಡ ರಿಪ್ಲೇಸ್ಮೆಂಟ್ ಮಾಡ್ಕೊತ ಇದ್ವಿ, ನಾನಾಗಿರ್ಬೋದು ಅಣ್ಣ ಅಮ್ಮ ಹೀಗೆ. ಅಂತೂ ಸಗೈಸ್ ಈ ಥರ ಅಣ್ಣ ಸ್ವಲ್ಪ ಮೇಲ್ವಾಗ್ದದ್ದು ಹೀಗೆ ಎಲ್ಲರೂ ಕೂಡ ಆ ಕಡೆಯಿಂದ ಈ ಕಡೆಗೆ ಸಹಾಯ ತಗೊಂಡು ಒಂದು ಕೆಲಸಗಳನ್ನು ಹೇಗೋ ಮುಗಿಸಿದ್ವಿ. ನೋಡಿ ಫ್ರೆಂಡ್ಸ್, ನಮ್ಮ ರಾಘಣ್ಣ ಮನೆಯಲ್ಲಿ ದನ ಕರವಾಗಿದೆ ಆಯ್ತಾ. ರಾಘಣ್ಣ ಮನೆಗೆ ಹೊಸ ಮೆಂಬರ್ ಮತ್ತೆ ಜಾಯ್ನ್ ಆಗಿದ್ದಾರೆ. ಇದು ಬಂದು ಗಂಡು ಕರ ಗುಳಿ. ಹಾಗೆ ನೋಡಿ ಚಂದ ಇದಲ್ವ ಕರು, ಮಾತ್ರ ಮುಟ್ಟಲಿಲ್ಲ ಇನ್ವರೆಗೂ. ನೋಡಿ ಇವತ್ತು ಮಧ್ಯಾಹ್ನ ಕರು ಹಾಕಿದ್ದು, ಈಗ ಒಂದು 1.5 ಅಷ್ಟು ಹೊತ್ತಾಯಿತು ಅಷ್ಟೆ. ಕರು ಮಾತ್ರ ತುಂಬ ಕ್ಯೂಟ್ ಇದೆ ನನಗೆ. ಏನೇ ಅದೇ ಇವಳು ನೋಡಿ, ಇದು ರಾಘಣ್ಣ ಮನೆ ಎಮ್ಮೆ. ಹಾಗೆ ಇದು ಅವ್ರ ಮನೆ ದನ ಲಕ್ಷ್ಮಿ. ಇದು ಗೌರಿ. ಇದು ಕರು ಹಾಕೋದಿಕ್ಕೆ ಬಂದಿದೆ ಸದ್ಯದಲ್ಲೇ. ಹಾಗೆ ಕರು ಮಾತ್ರ ನೋಡಿ ದನ ಕರು ಎಷ್ಟು ಚಂದಿದೆ. ಇದು ಹೊರಿತದೆ ನೋಡಿ. ಈಗ ಇವ್ರನ್ನೆಲ್ಲ ಸ್ನಾನ ಮಾಡಿಸೋದಕ್ಕೆ ಇಲ್ಲಿಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ರಾಘಣ್ಣ ಅತ್ತಿಗೆಲ್ಲ ಗೊಬ್ಬರ ತೆಗಿತಾ ಇದ್ದಾರೆ ತೋಟದಲ್ಲೆಲ್ಲ ಸರಿಗೆ ಕೊಟ್ಟಿಗೆಯಲ್ಲಿ. ಹಾಯ್, ನಿಮ್ಮಲ್ಲಿ ಎಂತದ್ದು ಇವತ್ತೆ ಅಂಬಿ ಕರು ಹಾಕದಿಯಾ? ಹೆಸರೆಂತದ್ದು ಅದರದ್ದು? ಹಾ ಪುಟ್ಟಿನಾ? ಪುಟ್ಟಿನಲ್ಲಮ್ಮ, ಪುಟ್ಟ ಪುಟ್ಟ ಅಮ್ಮ ಪುಟ್ಟಿ ಅಲ್ವೇ. ಪುಟ್ಟಿ ನೀನು, ಅವ ಪುಟ್ಟ. ಹಾ ಹೇಳು ಪುಟ್ಟನೋ? ಪುಟ್ಟ ಇಲ್ಲಿ ನೋಡ್ಕೊಂಡು ಹೇಳಬೇಕು. ಪುಟ್ಟ ನಿಂಗೆ ಪುಟ್ಟ ಅಂದ್ರೆ ಇಷ್ಟನಾ? ಹ್ಞೂ. ಮುಟ್ಟಿದೀಯ ನೀನು ಪುಟ್ಟನ? ಹಾ ಮುಟ್ಲಿಲ್ವಾ? ಹೆದರಿಕೇನ ಮುಟ್ಟೋಕೆ? ಇಲ್ವ, ಎಂತ ಮಾಡೋದಿಲ್ಲ. ಇದು ಈ ಇವತ್ತು ಕರು ಹಾಕಿದೆಯಲ್ಲ, ಅದರ ಫಸ್ಟ್ ಕರು ಇದು. ಇವಾಗ ಹಾಕಿದ್ದು ಎರಡನೇ ಕರು. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಎಂಥ ಸ್ಪೆಷಲ್ ಸಾರು ಹೇಳಿ. ಇದನ್ನು ನೋಡ್ತಾ ಇದ್ರೆ ಎಂಥ ತರಕಾರಿ ಅಂತ ಅನಿಸ್ತಾ ಇರ್ಬೋದು ನಿಮಗೆ, ಗೊತ್ತಾಗ್ತಿದೆಯಾ? ಇಲ್ಲ ಅಲ್ವಾ. ತೊಗರಿಬೇಳೆ ಜೊತೆಗೆ ಟೊಮೆಟೊ ಬೇಯಿಸಿದ್ದಾರೆ. ಆಮೇಲೆ ಇದು ಬಂದು ವೈಟ್ ವೈಟ್ ಹೋಳು ತರಕಾರಿ ಪೀಸ್. ಏನು ಅಂತಂದರೆ ಸಿಹಿಗೆಣಸು ಆಯ್ತಾ. ಇವತ್ತು ಅಮ್ಮ ಸಿಹಿಗೆಣಸಿನ ಸಾರು ಮಾಡ್ತಾಯಿದ್ದಾರೆ ನೋಡಿ. ನನಗಂತೂ ತುಂಬ ಇಷ್ಟ, ಸ್ವೀಟ್ ಸ್ವೀಟ್ ಆಗಿ ಸ್ವೀಟ್ ಸ್ವೀಟ್ ಆಗ್ತದೆ ನೋಡಿ ಸಾರು. ಹಾಗಾಗಿ ಅಮ್ಮನ ಹತ್ರ ನಾನೇ ಮಾಡು ಅಂತ ಹೇಳಿದೆ ಸಿಹಿಗೆಣಸಿನ ಸಾರು. ಹಾಗಾಗಿ ತುಂಬ ರುಚಿ ಆಯ್ತಿದೆ. ತೊಗರಿಬೇಳೆ ಟೊಮೆಟೊ ಮತ್ತು ಸಿಹಿಗೆಣಸನ್ನು ಹಾಕಿ ಉಪ್ಪು ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದಾರೆ. ಮಸಾಲೆ ಅರಿಯೋದಕ್ಕೆ ಗ್ರೈಂಡರ್ ಸೌಂಡ್ ಕೇಳಿಸ್ತಾ ಇದೆ ನೋಡಿ, ಅರಿತಾ ಇದೆ ಗ್ರೈಂಡರ್. ಹಾಗೆ ಮಸಾಲೆ ತಕ್ಷಣ ಹಾಕೋದಷ್ಟೇ ನೋಡಿ. ನಿಮ್ಮಲ್ಲೆಲ್ಲೂ ಮಾಡ್ತೀರಾ ಸಿಹಿಗೆಣಸಿನ ಸಾರು? ನಮ್ಮನೆಯಲ್ಲೂ ಮಾಡ್ತಾನೆ ಇರ್ತೀವಿ. ಹಾಗೆ ನನಗೆ ಫೇವ್ರೇಟಾ ಸಿಹಿಗೆಣಸಿನ ಸಾರು, ಹಾಗಾಗಿ ಮಾಡ್ತಾ ಇರ್ತೀವಿ. ಮಸಾಲೆ ಎಲ್ಲ ರೆಡಿ ಆಯಿತು, ಈಗ ಕುದಿಸೋದು. ಇದು ಕೂಡ ಬೆಂದಿದೆ. ಸಿಹಿಗೆಣಸಿನ ಜಾಸ್ತಿ ಬೇಯಿಸ್ಬೇಕು, ಒಳ್ಳೆಯಿಲ್ಲಲ್ಲ, ಬೇಗ ಬೇಯ್ತದೆ. ಮಸಾಲೆ ಹಾಕೋದು. ಸೋಯ್ಯ ಸಿಹಿಗೆಣಸಿನ ಸಾರು ರೆಡಿ ಆಯ್ತು ನೋಡಿ. ಹಾಗೆ ಸಿಹಿಗೆಣಸಿನ ಸಾರು ಯಾರ್ಯಾರಿಗೆ ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿ ಆಯ್ತಾ. ಹಾಗೆ ಈಗ ನಮ್ಮ ಮಧ್ಯಾಹ್ನ ಊಟಕ್ಕೆ ಸಿಹಿಗೆಣಸಿನ ಸಾಂಬಾರು ರೆಡಿ. ಅವತ್ತು ಹೋದ ಬೆಳ್ಳಕ್ಕಿ ಇವತ್ತು ಕಾಣಿಸಿದೆ ಆಯ್ತಾ ನನ್ನ ಕಣ್ಣಿಗೆ. ನಮ್ಮನೆ ಹತ್ರ ಬಂದಿದೆ,
ಅವತ್ತು ಹೆದರ್ಕೊಂಡು ಹೋಗಿತ್ತು ಅದು ಬಿಟ್ಟ ತಕ್ಷಣನೇ. ಇವತ್ತು ಬಂದಿದೆ ಆಯಿತಾ, ನಿನ್ನೆ ಬಂದಿತ್ತ ಅಂತ ಗೊತ್ತಿರಲಿ, ನಿನ್ನೆ ನಾನು ಮನೇಲಿರಲಿಲ್ಲ ಇದ್ದಲ್ಲ, ಹಂಗಾಗಿ ಇವತ್ತಂತೂ ಬಂದಿದೆ ಆಯಿತಾ. ಇಲ್ಲಿ ಹತ್ತಿರ ಇದೆ, ನಿಮಗೂ ಕೂಡ ತೋರಿಸ್ತೀನಿ. ರೆಕ್ಕೆ ಮಾತ್ರ ಇನ್ನವರೆಗೂ ಸರಿಯಾಗಿಲ್ಲ. ಔಷಧಿ ಹಚ್ಚೋದಕ್ಕೆ ಅದು ಕೊಡೋದಿಲ್ಲ, ಮತ್ತು ಅದನ್ನು ಹಿಡಿಯೋದು ತುಂಬ ಡೇಂಜರ್ ಆಯಿತಾ, ಕಣ್ಣೆ ಕಿತ್ಕೊ ತಿಂದುಬಿಡುತ್ತೆ. ಹಾಗಾಗಿ ಬೆಳ್ಳಕ್ಕೆ ಹಿಡಿಯೋದು ಮಾತ್ರ ತುಂಬ ಡೇಂಜರ್ ಅಂದರೆ, ಅದು ಕೊಕ್ಕು ಉದ್ದ ಇರುತ್ತೆ ನೋಡಿ, ಹಿಂಗೆ ಮಡ್ಕೆ ಬಂದುಬಿಡುತ್ತೆ ಕಚ್ಚೋದಕ್ಕೆ. ಹಾಗಾಗಿ ಅದ್ರ ಹಿಡಿಯುವಂಥ ರಸಾಹಸಕ್ಕೆ ನಾನು ಹೋಗೋದಿಲ್ಲ, ತೋರಿಸ್ತೇನೆ ಬನ್ನಿ ಅದು ಹೆಂಗಿದೆ ಇವಾಗ ಅದ್ರ ಕಂಡೀಷನ್ ಅಂತ. ನೋಡಿ ಇಲ್ಲಿದೆ ಬೆಳಕ್ಕೆ, ಅವತ್ತದ್ದು ರೆಕ್ಕೆ ಮಾತ್ರ ಹಂಗೆ ಇದೆ ಇನ್ನವರೆಗೂ ನೋಡಿ. ಹತ್ತಿರ ಹೋದರೆ ಓಡೋಗ್ತದೆ ನೋಡಿ. ನಡೆದಾಡೋದೇ ಯಾ ಆಯಿತಾ, ಕೋಳಿ ಥರನೇ ನೋಡಿ ನಡೆದಾಡ್ತದೆ, ಬಿಟ್ಟರೆ ಹಾರೋದಿಕ್ಕಂತೂ ಆಗೋದೇ ಇಲ್ಲ ಪಾಪ ಗೈಸ್. ಈಗ ಮತ್ತೆ ಕೋಳಿ ನೋಡಿದ್ರೆ ಅದಕ್ಕೆ ಸರಿಯಾಗಿ ಕಚ್ಚುತ್ತೆ, ಇನ್ನೊಂದು ರೆಕ್ಕೆನೂ ಮುರಿದಾಗ್ತದೆ. ಹಿಡಿದು ಪಾಪ ಅದು ರಕ್ಷಣೆ ಮಾಡುವಂಥದ್ರೆ ಅದು ಕೈಗೆ ಸಿಗೋದೂ ಇಲ್ಲ, ತುಂಬ ಡೇಂಜರ್ ಮತ್ತು ಹಿಡಿಯೋದಕ್ಕೆ ಹೋದ್ರೂ. ಹಾಗೆ ಇಲ್ಲೇ ಇದೆ ನೋಡಿ. ಹಾಗೆ ಇದು ನೋಡಿ ಸಣ್ಣ ಹಾವಿನ ಪರೆ, ಇದು ಯಾವ ಹಾವಿಂದ ಇರ್ಬೋದು ಅಂತ ಗೆಸ್ ಮಾಡಿ ನೋಡುವ. ನೋಡಿ ಮನೆ ಹತ್ತಿರ ಇದ್ದಿದ್ದು ಸಣ್ಣ ಹಾವಿಂದು ಇದು, ನೋಡಿ ಯಾವ ಹಾವಿಂದ ಇರ್ಬೋದು ಅಂತ ಗೆಸ್ ಮಾಡಿ ಗೈಸ್. ಕಟ್ಟು ಹಾವು ಹೀಗೆ, ಮತ್ತು ಹಸಿರು ಹಾವಿಂದ ಅಲ್ಲ, ಅದು ಉದ್ದ ಇರುತ್ತಲ್ಲ, ಕಟ್ಟು ಹಾವು ಇರ್ಬೋದು. ಆಮೇಲೆ ಇನ್ನೊಂದು ಬೇರೆ ಬೇರೆ ಥರದ್ದು ಇರ್ತದಲ್ಲ, ಮನೆ ಹತ್ತಿರ ಎಲ್ಲ ಬರ್ತದಲ್ಲ ಆ ಥರದ ಹಾವುಗಳಿಂದ ಇರ್ಬೋದು. ಸಣ್ಣ ಪರೆ ನೋಡಿ. ನೋಡಿ ಮೆಣಸೋರು ಇದೆ ಇದ್ದಾರೆ. ಅಮ್ಮ ಇವತ್ತು ಎಂತ ಸಾರು ಮಾಡೋದು? ಮೊಟ್ಟೆ ಸಾರು. ಮೊಟ್ಟೆ ಎಂತ ಊರ್ಕೋಳಿ ಮೊಟ್ಟಿನ? ನಾವಿರೋರು ನಾಲ್ಕು ಜನ, ನಾ ಐದು ಮೊಟ್ಟೆ ತಗೊಂಡಿದ್ದೆ ನೋಡಿ ಸಾರು ಮಾಡೋದಕ್ಕೆ. ಇಲ್ಲಿ ಕಾಯಿ ತುರಿ, ಮೆಣಸು, ಟೊಮೆಟೊ ಎಲ್ಲ ಅರಿಯೋದಕ್ಕೆ ತಯಾರು ಮಾಡ್ತಾ ಇರ್ತಾರೆ ಅಮ್ಮ. ಓಕೆ ಗೈಸ್, ನಮ್ಮನೆ ದೊಡ್ಡ ಮನುಷ್ಯರು ನೋಡಿ ಇಲ್ಲಿದ್ದಾರೆ. ದೊಡ್ಡ ಮನುಷ್ಯರೇ, ದೊಡ್ಡ ಮನುಷ್ಯರೇ ನೋಡಿ. ದೊಡ್ಡ ಮನುಷ್ಯರ ಅಂದ್ರೆ ಹೂವು ಹಾಕ್ತಾ ಬುಲ್ಲಣ್ಣ, ಬುಲ್ಲಣ್ಣ ಅಂದ್ರೆ ಹೂವು ಹಾಕೋದಿಲ್ಲ ನೋಡಿ. ದೊಡ್ಡ ಮನುಷ್ಯರೇ, ಏ ದೊಡ್ಡ ಮನುಷ್ಯರೇ, ಇದು ಬುಲ್ಲಣ್ಣ, ಓದು ಬುಲ್ಲಣ್ಣ ನೋಡಿ. ಬುಲ್ಲಣ್ಣ ಜಾಣ ಬಿಟ್ಟಿದೆ ನೋಡಿ. ಬುಲ್ಲಣ್ಣ ಮಾತಾಡ್ಸೋಕೋದ್ರೆ ಇವನು ಬಂದ ಕಿತಾಪತಿ, ನಮ್ಮನೆ ಕಿತಾಪತಿ ಹುಡುಗ. ಎಂಥದ್ದು ಬುಲ್ಲ ಇವರ ಆಟನ, ಇವನು ಕುಳಿಸ್ಕೊಂಡ್ರೆ ಅವನಿಗೆ ಹೊಟ್ಟೆ ಕಿಚ್ಚು, ಅವನು ಕುಳಿಸ್ಕೊಂಡ್ರೆ ಇವನು ಹೊಟ್ಟೆ ಕಿಚ್ಚು ನೋಡಿ. ಮಜ್ಜ ಇದ್ದಾರೆ ಇಬ್ರು ಅಲ್ಬುಲ. ಓಕೆ ಫ್ರೆಂಡ್ಸ್, ಅಮ್ಮ ಸಾರ್ ರೆಡಿಯಾಗಿಬಿಡ್ತು, ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಕೊಡಲೇ ಇಲ್ಲ, ಫಾಸ್ಟ್ ಅಲ್ವಾ ಅಮ್ಮ, ಹಾಗಾಗಿ ಬೇಗ ಬೇಗ ಅಂತ ಆಗ್ಬಿಡ್ತು. ಅಮ್ಮ ಹೆಂಗೆ ಸಾರ್ ಮಾಡಿದ್ರಿ ನೀವೀಗ ಸ್ವಲ್ಪ ಹೇಳ್ತೇ ಮಾಡ್ತೀರಾ ಈಗ ಅಲ್ವಾ? ಹ್ಞೂ, ಮಸಾಲೆ ಅರಿಕೆಂತೆಂತ ಹಾಕಿದ್ರಿ? ಕಾಯಿ, ಮೆಣಸು, ಕೊತ್ತಂಬರಿ ಇದೆಲ್ಲ ಹಾಕೋದು ನೋಡೋದು, ಅದ್ರ ಮೇಲೆ ಮತ್ತೆ ಎಂಥದ್ದು ನೋಡಲಿ. ಗರಂ ಮಸಾಲೆಲ್ಲ ಹಾಕಲೇ ಇಲ್ವಾ ಸಾರ್ ಮಾಡೋಕ್ಕೆ? ಹಾಕೋದಿಲ್ಲ ಮೊಟ್ಟೆ ಸಾರು ಮಾಡೋಕ್ಕೆ, ಚಲೋ ಆಗೋದಿಲ್ವಾ ಗರಂ ಮಸಾಲೆ ಹಾಕಿದ್ರೆ? ಈಗ ನಾಟಿ ಕೋಳಿ ಮೊಟ್ಟೆ ಸಾರು ಅಮ್ಮ ಮಾಡಿರೋದು. ತರಕಾರಿ ಸಾರು ಅರ್ಧಂಗೆ ಅರ್ಧಿ ಮೊಟ್ಟೆ ಬಡ್ದಾಕ್ ಬಿಟ್ರೆ ಆಗೋಯ್ತಾ? ಸ್ವಲ್ಪ ಚಿಕನ್ ಮಸಾಲ, ಕೊತ್ತಂಬರಿ ಸೊಪ್ಪು ಎಂಥದ್ದು ಬೇಡವಾ? ಸಾಕು. ನಮ್ಮನೇದು ಲಿಂಬು ಉಪ್ಪಿನಕಾಯಿ ರೆಡಿ ಆಯ್ತಾ ಇದೆ ನೋಡಿ, ಅಮ್ಮ ಮಾಡ್ತಾ ಇದ್ದಾರೆ. ಲಿಂಬು ಮತ್ತು ಹಸಿಮೆಣಸಿನಕಾಯಿಯನ್ನು ಬಿಸಿ ನೀರಲ್ಲಿ ಒಂದು ರೌಂಡ್ ಕುದಿಸಿ ಆಮೇಲೆ ಉಪ್ಪನ್ನು ಹಾಕಿ ಇಡೋದು, ಮಸ್ತ್ ಆಯ್ತದೆ ಇದು ಮಾತ್ರ ಊಟಕ್ಕೆ. ನನಗಂತೂ ಫೇವ್ರೆಟ್ ಲಿಂಬು ಉಪ್ಪಿನಕಾಯಿ. ಇಲ್ಲಿ ಮೊಟ್ಟೆ ಸಾರು.
ಓಕೆ ಫ್ರೆಂಡ್ಸ್, ಸುಮಾರು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಇನ್ನೂ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸಲ್ಲೂ ಉಳಿದು ಬಿಡ್ತು ಇವತ್ತಿನ ಬ್ಲಾಗಲ್ಲಿ ಆ್ಯಡ್ ಮಾಡೋದಕ್ಕಾಗಿಲ್ಲ. ಯಾಕೆಂತಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ನೋಡಿ, ಅದರಲ್ಲೂ ನೀವೆಲ್ಲನೂ ವೀಡಿಯೋನ ಅರ್ಜೆಂಟಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಮನೆ ಕಡೆ ಇರುವಂಥ ಕೆಲವೊಂದಿಷ್ಟು ಅಪ್ಡೇಟ್ಸ್ ಎಲ್ಲನೂ ನಿಮಗೆ ಕೊಡಬೇಕು ನೋಡಿ. ಅಪ್ಡೇಟ್ಸ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ರೆ ನಿಮಗೆ ಕೆಲವೊಂದಿಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ, ಅದೇನಾಗೋಯ್ತು ಇದೇನಾಗ್ಬಿಡ್ತು ಅಂತ ಆಮೇಲೆ ಕಾಮೆಂಟ್ ಮಾಡೋದಕ್ಕೆ ಶುರು ಮಾಡ್ತೀರಿ. ಹಾಗಾಗಿ ಏನಾದರೂ ಒಂದು ಚೇಂಜಸ್ ಆದರೆ ಅದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡಬೇಕು ನೋಡಿ. ಹಾಗಾಗಿ ಆ ಥರ ಕ್ಲಿಪ್ಪಿಂಗ್ಸನ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ ನಾನು ಇವತ್ತಿನ ವ್ಲೋಗಲ್ಲಿ ಅಥವಾ ನಾಳಿನ ವ್ಲೋಗಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲೋಗ್ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ. ಹಾಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನೀವು ತುಂಬ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಭರವಸೆ ನನಗಿದೆ ಗೈಸ್. ಹಾಗೆ ನನ್ನ ಭರವಸೆಗೆ ಕೂಡ ನೀವು ಒಂದು ತಕ್ಕನಾಗಿ ರೆಸ್ಪಾನ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವ್ಲೋಗ್ ಕೂಡ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ. ಇನ್ನು ನಾಳಿನ ವ್ಲೋಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್.